ನಾ ಹೇಳ್ದ ನಮ್ಮ ಮಂದಿಗೆ ಆರು ತಿಂಗಳಿಂದ ಹೇಳಿದ್ದೆ ಹಿಂದಿನವ್ರೆ ರೊಕ್ಕ ಕಳಿಸ್ತಾರ, ನನ್ನ ಇಲೆಕ್ಷನ್ ಕಡಬೇಕಾರ, ಯಾಕಂದ್ರೆ ಮತ್ತೆ ನಾಳೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ಬುಲ್ಡೋಜರ್ ತಂದು ಬಿಟ್ಟಂದ್ರೆ ಹೆಂಗೆ ನಮ್ದೆಲ್ಲ ನಾ ಮುಖ್ಯಮಂತ್ರಿ ಆದ್ರೆ 1000 ಜೆ ಸಿ ಬಿ ಖರೀದಿ ಮಾಡೇ ಬರ್ತೀನಿ. ದೇಶದ ಯಾರೋ ಏನೋ ಮಾತಾಡಿದ್ರು ಅವ್ರ ಮನಿ ಡಮ್ಮ. ಪಾಕಿಸ್ತಾನ ಪರವಾಗಿ ಯಾರ್ಯಾರು ಘೋಷಣಾ ಪಟ್ಟರೆ, ಬಾಯಗೊಂದು ಹಿಂದೊಂದು ಜನ್ನತ್ನೇ ಬಹತ್ತರ ಹುರ ಹಮಾರ ಸೇವಾ ಕರ್ತೆ ಹೇ, ಕಾಲ ಒತ್ತಾ ಹೇ ಮನ್ ಒತ್ತಾ ಹೇ. ಈಗ ನಡೀದಲ್ಲಿ ನಾಲ್ಕು ದೇಶನಾಗ ನರೇಂದ್ರ ಮೋದಿ ಅವ್ರು ಭಾಳ ಚಲೋ, ಸಬ್ ಕಾ ಸಾಥ್ ಸಬ್ ಕಾ ಸಬ್ ಕಾ ಪ್ರಯಾಸ್. ಇವ್ರ ನಂತರ ಮತ್ತೊಬ್ಬರು ಬರೋದ ಜೆ ಸಿ ಬಿ ಸಾಥ್ ಪಾಕಿಸ್ತಾನಕ್ಕ ಖಿಲಾಫ್, ಅದರ ಕುಚ್ ಭಾರತಕ್ಕೆ ಖಿಲಾಫ್ ಮೂಸ ಕುಚ್ ನಿಕಲೇ ಇತ್ತು ಜನ್ನತ್ಕೂ ಬೀಸಿನ ವಲ ಪ್ರಧಾನಮಂತ್ರಿ ಅನ್ನೋವಲ್ಲ. ಹುಬ್ಬಳ್ಳಿ ನಾ ಹೋಗಿದ್ದೆ ಅವ್ರ ಮನೆಗೆ, ಎಂ ಸಿ ಎ ಪರೀಕ್ಷೆ ಮುಗಿಸಿ ಹೊರಗೆ ಬರ್ಲಾಕತ್ತಿ. ತಾಯಿ ಫೋನ್ ಮಾಡಿದ್ರು, ಮಮ್ಮಿ ನಾನು ಪರೀಕ್ಷೆ ಮುಗಿದೈತಿ ತೆರ್ಲಕ್ಕೆ ಪಾಠ. ಪಾಪ ತಾಯಿ ಬಂದು ಒಂದು 20 ಫೂಟ್ ನಾನು ಇರ್ತಾಳ ಅಲ್ಲಿ ಆ ಮಗ ಆಕೆ ಮಗಳು ಬರ್ಲಾಕತ್ತಾಳ. ಬಂದು 10 ಕಡೆ ಚಾಕುಲಿ ಹೊರದ, ರಕ್ತ ಚುಮ್ತಿತ್ತು ತಾಯಿ ಮುಂದೆ. ಇಷ್ಟು ಬಹಿರಂಗವಾಗಿ ಅವ್ರು ಹೊಡೆಯುವಂತ ಶಕ್ತಿ ಯಾಕೆ ಬಂದದ? ನೀವೆಲ್ಲ ಕಾಂಗ್ರೆಸ್ ಮಾಡಿದ್ರ ಪರಿಣಾಮ. ಬರೀ ಗ್ಯಾರಂಟಿ ಗ್ಯಾರಂಟಿ ಟಿಕೆಟ್ ಹಚ್ಚಿ ಎಲ್ಲಿ ಕೊಟ್ಟರಿ 10 ಕೆಜಿ ಹಚ್ಚಿ. ಈಗ ಹೇಳ್ಯಾರ ಇನ್ನೊಂದು ದೊಡ್ಡ ಗ್ಯಾರಂಟಿ ಕೊಡೋರ ನಿಮ್ಗೆ, ಅದೇನಂದ್ರೆ ವೆಲ್ತ್ ಟ್ಯಾಕ್ಸ್ ಸಾಮ್ ಪಿತ್ರೋಡ ಅಂತ ಹೇಳಿ ಕಾಂಗ್ರೆಸ್ನ ಪಾಲಿಸಿ ಮೇಕರ್ ಅಮೆರಿಕಾದ ಒಂದು ನ್ಯೂಸ್ ಚಾನೆಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಾರ. ನಮ್ಮ ಚುನಾವಣೆ ಪ್ರಣಾಳಿಕೆ ಒಳಗ ಅಮೆರಿಕಾ ಮಾದರಿಯ ಒಂದು ಟ್ಯಾಕ್ಸ್ ಅನ್ನು ಮಾಡ್ತೀವಿ. ಅದೇನಪ್ಪ ಅಂದ್ರೆ ಪಿತ್ರಾಧೀಷ್ಟ ಆಸ್ತಿ ಅವರ ವಂಶದಲ್ಲಿ ಮಕ್ಕಳಿಗೆ ಅದು ವರ್ಗಾವಣೆ ಆಗುವ ಸಂದರ್ಭದಾಗ 55% ಅಲ್ಲಿ ಸರ್ಕಾರಕ್ಕೆ ಆಸ್ತಿ ಬಿಟ್ಕೊಡ್ಬೇಕು, 45% ಅಲ್ಲಿ ಆ ಕುಟುಂಬ ತಮ್ಮ ಆಸ್ತಿಯನ್ನ ಪಾಲು ಮಾಡ್ಕೋಬೇಕು. ಉದಾಹರಣೆಗೆ 10 ಎಕರೆ ನಿಮ್ ಜಮೀನ್ ಐತಂದ್ರೆ 5.5 ಎಕರೆ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು. 10 ತೊಲೆ ಬಂಗಾರ ಇದ್ರೆ 5.5 ತೊಲೆ ಸರ್ಕಾರಕ್ಕೆ ಬಿಡಬೇಕು. 2 ಮೋಟರ್ಸೈಕಲ್ ಇದ್ರೆ ಒಂದು ಸರ್ಕಾರಕ್ಕೆ ಬಿಡಬೇಕು. 2 TV ಇದ್ರೆ ಸರ್ಕಾರಕ್ಕೆ ಬಿಡಬೇಕು. 20 ನಿಮ್ಮಲ್ಲಿ ತಾಕಿತ್ತು ಅಂದ್ರೆ 12 ತಾಕ ಸರ್ಕಾರ ಕೊಡಬೇಕು. ಯಾಕಂದ್ರೆ ಅವ್ರದಂಗೇನ ಹಮ್ ಸಬ್ ಭಾರತಕ್ಕೆ ಜೋ ಸರ್ವೆ ಕರೆಂಗೆ ಸ್ಕ್ಯಾನಿಂಗ್ ಕರೆಂಗೆ ಕಿಸ್ಕೆ ಪಾಸ್ ಕಿತ್ನಾ ಸಂಪತ್ತಿ ಹೈ ಉಸ್ಕೋ ಹಮ್ ಬಟವಾರ ಕರೆಂಗೆ. ನೀವೆಲ್ಲರೂ ಕೊಡಕ್ಕೆ ತಯಾರಿದ್ರೆ ರಾಜು ರಾಹುಲ್ ಗಾಂಧಿ ನಾಯ ಬಂದ್ರೆ ಇದು ಕಾನೂನು ತರ್ತಾನ ಏನು ಈಶ್ವರ ಕಡೆ ಹೋಗಿ ಕೇಳು. 15-14% ಏನಲ್ಲ ಬಿಟ್ಟು ಜಿಗಿದೆ ಆಗ್ತಾರೆ. ಅವ್ನು ಓಎಸಿ ಏನು ಹೇಳ್ತಾನೆ, ಇಲ್ಲೇ ನಿಮ್ಮ ಮಗ್ಗಲಿಕ್ಕೆ ನಾವು 15 ಪೊಲೀಸ್ ಮಿಲ್ಟ್ರಿ ಕೊಟ್ಟಾವೋ ಪೂರೇ ಹಿಂದೂ ಅಂತ ಖತಮ್ ಕರೆಂಗೆ. ನಾ ಹೇಳ್ದ ಅರೇ ಅಮಾರ ಧರ್ಮಿ ಛತ್ರಪತಿ ಶಿವಾಜಿ ಮಹಾರಾಜ್ ಪಡೆದ ಹಿಂದೂ ರಕ್ಷಾ ಕರ್ನೇಕಲೆ ಅಮಾರ ಬಾಬಿ ಆತಾರ ಹರೇ ಓಕೆ. ಸಿರ್ಫ್ ಕಾಂಡ ಕಾಟ್ನೇಕಲೆ ನೀವು ಜರುತ್ ಪಡೆಯುತ್ತೆ ತುಮಕೋ ಸಹಿ ವಕ್ತನೆ ಸಹಿ ಜವಾಬ್ ದೇನೆಕಲೆ ಅಮಾರ ಜೋ ಹಿಂದೂ ಬಿ ತಯಾರ ಹೇ. ಇದು ಆಗದಿದ್ರೆ ಹಿಂದೂ ಸಮಾಜ ಉಳಿದಿಲ್ಲ. ಅದಕ್ಕೆ ಬಂದುಗಳೇ ಇವತ್ತಿನಲ್ಲಿ ಬಿದರ್ನ ಪೂರ್ತಿ ಒಂದೇ ಚರ್ಚೆ ಆಗಬೇಕು. ನಾವು ನರೇಂದ್ರ ಮೋದಿ ಅವ್ರಿಗೆ ಹಾಕಬೇಕು ಜಂಟು ವಿಧಾನಸಭೆ. ನರೇಂದ್ರ ಮೋದಿ ಯಾರು ಬರ ನಿಮ್ಮ ಮನೆತನ ನಿಮ್ಮ ಭವಿಷ್ಯಸಲೇ ನರೇಂದ್ರ ಮೋದಿ ಅವ್ರನ್ನ ಓಟ್ ಹಾಕ್ತೀವಿ. ಹಾಕಲಿಲ್ಲ ಅಂದ್ರೆ ಭಾರತ ಉಳಿದಿಲ್ಲ. ನೀವೆಲ್ಲ ಬಾಲ್ಕಿ ಪಟ್ಟದೇವ್ರ ಸಾಮಗಳು ಹಸಿ ಹೊಡೆದಂಗೆ ತಿಳ್ಕೊಂಡ್ರೆ
ಜೋಳಿಗೆ ರೊಕ್ಕ ತಿಂತಾವ ಯಾವ ಯಾವ ಮನಿತನ ಆಗುವುದು ಇಲ್ಲ. ಯಾಕಂದ್ರ ಸ್ವಾಮಿಗಳಿಗೂ ಮಠಗಳು ರೊಕ್ಕ ತಿನ್ನಬಾರ್ದು. ನಾನು ದೊಡ್ಡ ಸಂಸ್ಥೆ ಅಧ್ಯಕ್ಷನೇ, ಸಿದ್ದೇಶ್ವರ ಸಂಸ್ಥೆ. ನಾ ಅಧ್ಯಕ್ಷ ಆದ ಮೇಲೆ ಒಂದೂರಿ ಸಾರಿ ಕೊಟ್ಟು ಆಸ್ತಿ ಮಾಡಿಲ್ಲ. ನನ್ನ ಮನೆ ಕುಟುಂಬದ ರಾಜ ಮಾಡಲಿಲ್ಲ. ಬಜಾರ್ ಮಂದಿದೇ ಗೊತ್ತಾಯ್ತು. ಒಂದು ರೂಪಾಯಿ ನಾ ಮಾಡುವುದಿಲ್ಲ. ಅದಕ್ಕೆ ನನ್ನ ಮ್ಯಾಕ್ CBI ED ರೇಡ್ ಆಗುವುದಿಲ್ಲ. ನಮ್ಮ ರೈಲ್ವೆದಾಗ 2 ಕೋಟಿ ರೂಪಾಯಿ ಸಿಗುವುದಿಲ್ಲ. ಅದಕ್ಕೆ ಎಲ್ಲ ಯಡಿಯೂರಪ್ಪ ಹಿಡಿದು ಎಲ್ಲಾರು ನನ್ನ ರೇಡ್ ಹಾಕ್ಸ್ಬೇಕಂದ ಅವ್ರೇ. ನಾನು ಯಾವ ಮಗು ಅಂಜಲಿಲ್ಲ. ಈಶ್ವರ ಕಂಡ್ರೆ ಏನಂತರು ಅಂಜು ಪ್ರಶ್ನೆ ಉದ್ಭವ ಆಗಿಲ್ಲ. ಪ್ರಕಾಶ್ ಕಂಡ್ರೆ ಸುಗರ್ ಫ್ಯಾಕ್ಟ್ರಿ ಮುಟ್ಟಿಸ್ಕೊಂಡು ಬಂದ್ ಮಾಡಿಸಿದ್ರು. ನಾನು 850 ಕೋಟಿ ರೂಪಾಯಿ ಕೊಟ್ಟು ಒಂದು ಚಿಂಚೋಳಿ ಸಕ್ಕರೆ ಕಾರ್ಖಾನೆ ಮಾಡೀನಿ. ದಿನ ಈಶ್ವರ ಕಂಡ್ರೆ ನೋಟಿಸ್ ಕೊಡ್ತೀವಿ. ದಿನ ಒಬ್ಬ ಆಫೀಸರ್ ಬರ್ತಾನ, ಒಂದು 108 ಬೆಡ್ಡಿನ ಹಾಸ್ಪಿಟ್ಲ್ ಮಾಡಕತ್ತೀನಿ ಅದಕ್ಕೆ ನೋಟಿಸ್, ಒಂದು ಪಬ್ಲಿಕ್ ಸ್ಕೂಲ್ ಮಾಡಕತ್ತೀನಿ ನೋಟಿಸ್. ಏ ಹೆಂಗಿದ್ದೀನಿ ಅಲ್ಲಿ ಅದು 14 ಕಟ್ಟರಿ ಬಂದಾಗ, ಯಾಕಂದ್ರೆ 2650 ರೂಪಾಯಿ ಬಿಲ್ ಕೊಟ್ಟಿದ್ದೀನಿ. 15 ದಿವಸ ರೈತನ ಅಕೌಂಟಿಗೆ ಹೋಗಿದ್ದೆ ಕಾಕಾಡದ ಅದಕ್ಕೆ ನನ್ನ ತಂದು ಈಶ್ವರ ಕಂಡ್ರೆ ನಿಮ್ಮ ರಾಡಿ ಹಾರಿಲ್ಲಕತ್ತೆ ಹಳೆ. ನಿಮಗೆ ಯಾವಾಗ ಪೊಲ್ಯೂಷನ್ ಬೋರ್ಡ್ನವ್ರು ಬರೋದಾರ? ನಮ್ಮಿಬ್ಬರಿಗೆ ಕಾಟಿಲ್ಲ. ನನಗೆ ಗೊತ್ತದೆ ನೀವು BJP ಅಲ್ಲಿ ಒಬ್ಬ ಲೀಡರ್ ಕೂಡ ಅಡ್ಜಸ್ಟ್ಮೆಂಟ್ ಇತ್ತು. ನಮ್ಮನ್ನು ಬಲಿ ಕೊಟ್ಟಿದೆ BJP ಅವ್ರನ್ನ. ನಾ ಏನಾರೆ ಮುಖ್ಯಮಂತ್ರಿ ಆದ್ರೆ ಇವತ್ತೇನು ನಮ್ಮ ಮ್ಯಾಗ ಸೇಟ್ ತಗೊಂಡ್ರಲ್ಲ, ನಿಮ್ಮ ಮ್ಯಾಗ ನಿಮ್ಮ ಏನೇನು ನೋಟಿಸ್ ಕೊಡ್ತೀನಿ ನೋಡೋ ನಿಮ್ಮದಕ್ಕೂ ಬೆಂಗ್ ಹಚ್ಚು. ಯಾಕಂದ್ರೆ ಒಮ್ಮೆ ಪರ್ಸನಲ್ ನೀವು ತಗೊಂಡ್ರಿ ಅಂದ್ರೆ ನಾವು ಪರ್ಸನಲ್ ತಗೊಂಡು ನಮ್ಮಲ್ಲಿ ಗಂಡಸ್ತನ ಐತಿ ಅಟ್ಟು ನಿಮ್ಮದು ಭಕ್ತಿ ಜನರ ಮ್ಯಾಗ ಇತ್ತಂದ್ರ ನಿಂದ್ರಿಸಿದಿತ್ತು. ಒಬ್ಬ ಸಾಮ ಅಲ್ಲೇ ರಾಜಶೇಖರ್ ಪಾಡಲಿತ್ತಲ್ಲ ಪ್ರಭುಜಿ ಭಕ್ತಿ ಅವ್ರಿಗೆ ಕೊಡ್ಲಾರ್ಗ ನಿಮ್ಮ ಮಗದೇ ಬೇಕಲ್ಲ, ನೀವು ನಿದ್ರಬೇಕಾಗಿತ್ತು ತಾಕತ್ತು. ಈಗ ಹೇಳೋದಲ್ಲ ಕ್ಯಾಂಡಿಡೇಟ್ ಬಗ್ಗೆ ಈಶ್ವರ ಕಂಡ್ರೆ ಸಾಯಿದ್ರು ನಿಂಗಾಯ್ತ್ರಿ ಏನು ಮಾಡ. ನೀರು ಸೈವ ಮಹಾಸಭಾದಿಂದ ಎಷ್ಟು ಜಿಲ್ಲೆ ಒಳಗೆ ಹಾಸ್ಟೆಲ್ ಕಟ್ಟಿ ಲಿಂಗಾಯತ್ ಸಮುದಾಯದ ಬಡವರಿಗೆ ನೀವು ಫ್ರೀ ಹಾಸ್ಟೆಲ್ ಮಾಡಿದ್ದು ಉದಾಹರಣೆ ಕೊಡ್ರಿ. ನಿಮ್ಮ ಬಿದರ್ ಜಿಲ್ಲಾದಾಗೆ ಮಾಡಿರಿ, ನೀವು 3 ಕುಟುಂಬ ಇದೆ ರಾಜ್ಯದಾಗ, 2 ಕುಟುಂಬ ಹೆಸರಾಯ್ತು 3ನೇ 7ನೇ ತಾರೀಕು ನಂತರ ಆಯ್ತು. ಒಂದು ಬಿದರ್ನಾಗ ಐತಿ ಭಾರತೀಯ, ಒಂದು ದಾವಣಗೆರೆ, ಇನ್ನೊಂದು ಅಲ್ಲೇ ಆಜುಬಾಜು. ನಿಮ್ಮ ಕೆಲಸ ಏನಂದ್ರೆ ಅಡ್ಜಸ್ಟ್ಮೆಂಟ್. ಪ್ರಕಾಶ್ ಕಂಡ್ರೆ ಬೀಳ್ಬೇಕು, ತುಂಬ ಬೀಳ್ಬೇಕು. ಅಲ್ಲಿ ಅವ್ನು ಶಾಮೂರು ಆರಿಸ್ಬಿಡ್ಬೇಕು, ಇಲ್ಲಿ ಪ್ರಕಾಶ್ ದ್ವಾರ ಆರಿಸ್ಬಿಡ್ಬೇಕು, ಈಶ್ವರ ಕಂಡ್ರೆ ಆರಿಸ್ಬೇಕು. ಬಪ್ಪ ಮ್ಯಾಕ್ಸ್ CBI ED ರೇಡ್ ಆಗುವುದಿಲ್ಲ. ನಮ್ದು ರೈಲ್ವೆದಾಗ 2 ಕೋಟಿ ರೂಪಾಯಿ ಸಿಗುವುದಿಲ್ಲ. ಅದಕ್ಕೆ ಎಲ್ಲ ಯಡಿಯೂರಪ್ಪ ಹಿಡಿದು ಎಲ್ಲರೂ ನನ್ನ ರೇಡ್ ಹಾಕ್ಸ್ಬೇಕಂದ ಅವ್ರೇ. ನಾನು ಯಾವ ಮಗು ಅಂಜಲಿಲ್ಲ. ಈಶ್ವರ ಕಂಡ್ರೆ ಏನಂತರೂ ಅಂಜು ಪ್ರಶ್ನೆ ಉದ್ಭವ ಆಗಿಲ್ಲ. ಎಷ್ಟು ನೋಟಿಸ್ ಕೊಡ್ತೀವಿ ಕೊಡ್ರಿ. ದೇಶನಕ್ಕೆ ಒಂದು ನ್ಯಾಯಾಲಯನೂ ಐತಿ. ನಿಮ್ಮಲ್ಲಿ ದಮ್ಮ ತಾಕತ್ತಿದ್ರ ಆ ಬಿಗರ್ ಸಕ್ಕರೆ ಕಾರ್ಖಾನೆ ಯಾವುದು ಅದು ಬಂದಿದ್ದಲ್ಲ ಚಾಲು ಮಾಡಬೇಕು. ಅದಕ್ಕಿಲ್ಲ ಭಾಷಣ ಬಿಜೆಪಿ ಸರ್ಕಾರ ಇದ್ದಾಗ ಮೈಕೆ ಬೇಡ ಈಶ್ವರ ಕಂಡ್ರೆ.